ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ನಾನು ಅಂಚಾ ಇಲಾಖೆಯ ಜಿಡಿಎಸ್ ನೇಮಕಾತಿಯಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಥವಾ ನಾನು ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ವೆರಿಫಿಕೇಷನ್ನಲ್ಲಿ ಯಾವ್ಯಾವ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕಾಗುತ್ತೆ ಯಾವ್ಯಾವದು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಇದೆ ಯಾವ ಯಾವ್ಯಾವ ಫಾರ್ಮೆಟ್ ಅಲ್ಲಿರಬೇಕು ಇತ್ಯಾದಿ ಎಲ್ಲ ವಿವರಗಳನ್ನು ಜಿಡಿಎಸ್ನ ಬಿಪಿಎಂ ಎಬಿಪಿಎಂ ಹುದ್ದೆಗೆ ಆಯ್ಕೆಯಾದಂತಹವರು ಅಥವಾ ಆಯ್ಕೆಯಾಗುವ ಇರುವಂತಹ ಎಲ್ಲರೂ ಎದುರು ನೋಡ್ತಾ ಇರುವಂತಹ ದಾಖಲಾತಿ ಪರಿಶೀಲನೆಗೆ ಬೇಕಾಗುವ ದಾಖಲೆಗಳ ಕುರಿತಾದ ಎಲ್ಲ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜನಿಟ್ಸ್ಗೆ ಹೊಸವರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬಲ್ ಬಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ ಯಾರೆಲ್ಲ ಅಂಚೆ ಇಲಾಖೆಯ ಜೆಡಿಎಸ್ ಅಥವಾ ಈ ಗ್ರಾಮೀಣ ಡಾಕ್ ಸೇವಕ್ ಅಂತ ಕರಿತೀವಿ ಅದರಲ್ಲಿ ಬಿಪಿಎಂ ಮತ್ತು ಎಬಿಪಿಎಂ ಅನ್ನುವಂತಹ ಕ್ಯಾಟಗರಿಗಳು ಕೂಡ ಬರುತ್ತವೆ ಸೊ ಆ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಯಾರೆಲ್ಲ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೀರಿ ನಿಮಗೂ ಕೂಡ ಆಲ್ ಬೆಸ್ಟ್ ಒಳ್ಳೆಯದಾಗಲಿ ಅಂಡ್ ಇದರಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನು ಬಿಟ್ಟು ಹೋದರೂ ಕೂಡ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಸರಿಯಾದ ಫಾರ್ಮ್ಯಾಟ್ ಅಲ್ಲಿ ಇಲ್ಲ ಅಂತಂದರೆ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಮಾಡುವಂತಹ ಚಾನ್ಸಸ್ ತುಂಬಾ ಇರ್ತವೆ ಹಾಗಾಗಿ ಯಾವುದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಯಾವುದೆಲ್ಲ ಜೆರಾಕ್ಸ್ ಡಾಕ್ಯುಮೆಂಟ್ಸ್ ಬೇಕು ಇತ್ಯಾದಿ ಎಲ್ಲ ವಿವರಗಳನ್ನು ಹಂತ ಹಂತವಾಗಿ ತಿಳಿತಾ ಹೋಗೋಣಂತೆ ಸೊ ಬನ್ನಿ ತಡೆ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಕೆಲವೊಂದಿಷ್ಟು ಅನುಭವದ ಆಧಾರದ ಮೇಲೆ ಕೊಡ್ತಾ ಇರುವಂತಹ ಸಲಹೆ ಸೂಚನೆಗಳಿದು ಈ ಜಿಡಿಎಸ್ ದಾಖಲಾತಿ ಪರಿಶೀಲನೆಗೆ ಏನು ಹೋಗ್ತೀರಿ ನೀವು ಅಂದರೆ ವೆರಿಫಿಕೇಶನ್ಗೆ ಏನು ಹೋಗ್ತೀರಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ಒರಿಜಿನಲ್ ಫಾರ್ಮೆಟ್ ಅಲ್ಲೇ ಇರಬೇಕು ನಿಮ್ಮ ಎಲ್ಲಾ ದಾಖಲೆಗಳು ಮೂಲ ದಾಖಲೆಗಳೇ ಇರಬೇಕು ಮೂಲ ರೂಪದಲ್ಲಿ ಇರಬೇಕು ಅಂತ ಕರಿತೀವಿ ನಾವು ಅದನ್ನು ಆದರೆ ಒರಿಜಿನಲ್ ಫಾರ್ಮೆಟ್ ಅಲ್ಲೇ ಇರಬೇಕು ಆಮೇಲೆ ಈ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನೀವು ಏನು ತೊಗೊಂಡು ಹೋಗ್ತೀರಿ ನಾ ಮುಂದೆ ಹೇಳ್ತೀನಿ ನಿಮಗೆ ಯಾವ ಯಾವ್ದನ್ನ ತಗೊಂಡು ಹೋಗಬೇಕು ಅಂತ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಎರಡು ಸೆಟ್ ಜೆರಾಕ್ಸ್ ಕೂಡ ಕಡ್ಡಾಯವಾಗಿ ನೀವು ತಗೊಂಡು ಹೋಗಬೇಕು ಎರಡು ಸೆಟ್ ಜೆರಾಕ್ಸ್ ಕೂಡ ನಿಮ್ಗೆ ಅಗತ್ಯ ಆಗಿರುತ್ತೆ ಆಮೇಲೆ ನಿಮಗೆ ಕೊಟ್ಟಿರುವಂತಹ ನೊಳಗೆ ಅಂದ್ರೆ ನಿಗದಿತ ದಿನಾಂಕದೊಳಗಿನೇ ವೆರಿಫಿಕೇಶನ್ ಮುಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಉದಾಹರಣೆಗೆ ಈಗ ನ ಮೂರನೇ ಲಿಸ್ಟ್ ನಲ್ಲಿ ಅಂತಿಮ ಹದಿನಾರನೇ ತಾರೀಕು ಕೊನೆಯ ದಿನಾಂಕ ಇದೆ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಳಗೆ ವೆರಿಫಿಕೇಶನ್ಗೆ ನೀವು ಅಟೆಂಡ್ ಆಗಬೇಕು ಅಂತ ಇದೆ ಅಷ್ಟೊಳಗೇನೆ ನೀವು ಡಾಕ್ಯುಮೆಂಟ್ಸ್ ಗೆ ಗೆ ಅಟೆಂಡ್ ಆಗೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಹೆಸರಿನ ಕೊನೆಗೆ ಅಂದ್ರೆ ಬಲಭಾಗದ ಕೊನೆಯ ಮೂಲೆಯಲ್ಲಿ ಏನು ಹೆಸರಿದೆ ಆ ಒಂದು ಸ್ಥಳಕ್ಕೆ ನೀವು ಹೋಗಿ ವೆರಿಫಿಕೇಶನ್ ಮಾಡಿಸಿಕೊಳ್ಬೇಕಾಗುತ್ತೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಸರಿ ಇತ್ತು ಅಂದ್ರೆ ನೀವು ವೆರಿಫಿಕೇಶನ್ ಹೋದ ಸಂದರ್ಭದಲ್ಲಿ ಅದನ್ನ ಸ್ಕ್ಯಾನ್ ಮಾಡಿಕೊಳ್ತಾರೆ ಸ್ಕ್ಯಾನ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡ್ತಾರೆ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ನಲ್ಲಿರುವ ಎಲ್ಲ ವಿವರಗಳು ಸರಿಯಾಗಿದೆಯೋ ಇದೆಯೋ ಇಲ್ಲ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ನಿಮಗೊಂದು ಸ್ವೀಕೃತಿ ಪತ್ರ ಕೊಡ್ತಾರೆ ಅಂದ್ರೆ ಅಕ್ನಾಲೇಜ್ಮೆಂಟ್ ಅನ್ನು ಕೊಡ್ತಾರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಿದ್ರಿ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ಫಾರ್ಮೆಟ್ ಅಲ್ಲಿ ಇದಾವೆ ಅನ್ನುವಂಥದ್ದನ್ನ ನೋಡಿಕೊಂಡು ನಿಮಗೊಂದು ಸ್ವೀಕೃತಿ ಪತ್ರ ಅಥವಾ ಅಕ್ನಾಲೇಜ್ಮೆಂಟ್ ಅನ್ನು ಕೂಡ ಕೊಡಲಾಗುತ್ತೆ ಜೊತೆಗೆ ನಾವೇನು ಜಾತಿ ಮೀಸಲಾತಿಯನ್ನು ಉಲ್ಲೇಖ ಮಾಡಿರ್ತೀವಿ ಎಸ್ ಸಿ ಎಸ್ಟಿ ಒಬಿಸಿ ಇ ಡಬ್ಲ್ಯೂ ಎಸ್ ಅನ್ನುವಂತಹ ಕ್ಯಾಟಗರಿಗಳನ್ನು ಮೆನ್ಷನ್ ಮಾಡಿರ್ತೀವಿ ಸೊ ಆ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತೆ ಡೇಟ್ ಎಕ್ಸ್ಪೈರ್ ಆಗಿರಬಾರದು ಅಂತಿಮ ದಿನಾಂಕದ ಒಳಗೇನೆ ಇರಬೇಕು ಅಂತಹ ಸರ್ಟಿಫಿಕೇಟ್ ಅನ್ನು ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಹತ್ರ ಏನಾದರೂ ಎಕ್ಸ್ಪೈರ್ ಆಗಿದ್ದಿತ್ತು ಅಂತಂದ್ರೆ ಮತ್ತೊಂದು ಹೊಸದನ್ನ ಮಾಡೋದಕ್ಕೆ ಅರ್ಜಿಯನ್ನು ಕೊಡಿ ಮತ್ತೆ ಹಳೆಯ ಸರ್ಟಿಫಿಕೇಟ್ ನೀವು ತಗೊಂಡು ಹೋಗಬೇಕು ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಸರಿಯಾದ ಫಾರ್ಮೆಟ್ ನಲ್ಲೇ ಇರಬೇಕು ಆ ಸರ್ಟಿಫಿಕೇಟ್ ಡೇಟ್ ಎಕ್ಸ್ಪೈರ್ ಆಗಿರುವಂತಹ ಸರ್ಟಿಫಿಕೇಟ್ ಇದ್ರೆ ಅದನ್ನ ವ್ಯಾಲಿಡೇಷನ್ ಮಾಡೋದು ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಸರಿಯಾದ ಒಂದು ಎಸ್ ಸಿ ಎಸ್ಟಿ ಒಬಿಸಿ ಅಥವಾ ಐಡಬ್ಲ್ಯೂಸ್ ನೀವು ಯಾವ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಆಗಿದ್ರಿ ಅಥವಾ ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡಿದ್ರಿ ಆ ಕೆಟಗರಿಯ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಕಡ್ಡಾಯವಾಗಿ ತಗೊಂಡು ಹೋಗಬೇಕಾಗುತ್ತೆ ಆಮೇಲೆ ಕಾನ್ಫಿಡೆನ್ಸ್ ನಿಂದ ಈ ಒಂದು ವೆರಿಫಿಕೇಶನ್ ಅನ್ನು ಪೂರ್ಣಗೊಳಿಸಿ ನಿಮ್ದು ಎಲ್ಲಿ ಬಂದಿದೆ ಅಲ್ಲಿ ಹೋಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ತಗೊಂಡು ಹೋಗ್ರಿ ಎರಡು ಸೆಟ್ ಜೆರಾಕ್ಸ್ ಅನ್ನು ಕೂಡ ತಗೊಂಡು ಹೋಗ್ರಿ ಸೊ ಕಾನ್ಫಿಡೆನ್ಸ್ ಇಂದ ನೀವು ಅದನ್ನು ಎದುರಿಸ್ರಿ ಖಂಡಿತವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಪೂರ್ಣಗೊಳ್ಳುತ್ತೆ ಸೊ ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತವೆ ಅನ್ನೋದನ್ನ ಒಂದೊಂದೇ ನೋಡ್ತಾ ಹೋಗೋಣ ಮೊದಲಿಗೆ ಬೇಕಾಗುವುದು ನಾವು ಎಸ್ಎಸ್ಎಲ್ಸಿಯ ಮೇಲೆ ಅಪ್ಲೈ ಮಾಡಿರೋದ್ರಿಂದ ಎಸ್ ಎಸ್ ಎಲ್ಸಿಯ ಒರಿಜಿನಲ್ ಅಂಕಪಟ್ಟಿ ಬೇಕಾಗುತ್ತೆ ಜೊತೆಗೆ ಎರಡು ಜೆರಾಕ್ಸ್ ಗಳು ಕೂಡ ಬೇಕು ಎಸ್ ಎಸ್ ಎಲ್ಸಿಯ ಒರಿಜಿನಲ್ ಅಂಕಪಟ್ಟಿ ನೀವು ಸ್ಟೇಟ್ ಬೋರ್ಡ್ ಅಲ್ಲಾದ್ರೂ ಓದಿರಿ ಐಸಿಎಸ್ಸಿ ನಲ್ಲಾದ್ರೂ ಓದಿರಿ ಸಿಬಿಎಸ್ಇಿನಲ್ಲಾದ್ರೆ ಓದ್ರಿ ನಿಮ್ಮ ಸಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಎರಡನೇದಾಗಿ ನಿಮ್ಮ ಮೀಸಲಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ಟಿ ಒಬಿಸಿ ಇಡಬ್ಲ್ಯೂ ಯಾವುದೇ ಇರಲಿ ಅದು ಯಾವುದೇ ರಿಸರ್ವೇಷನ್ ನೀವು ಅಪ್ಲೈ ಮಾಡಿರುವಂತಹ ರಿಸರ್ವೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಜೊತೆಗೆ ಅಂತಿಮ ದಿನಾಂಕ ಮುಗ್ದಿರಬಾರದು ವ್ಯಾಲಿಡ್ ಇರಬೇಕು ಸೊ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನೇ ಒಯ್ಬೇಕು ಒರಿಜಿನಲ್ ಫಾರ್ಮೇಟ್ ಅಲ್ಲಿನ ಮೀಸಲಾತಿ ಪ್ರಮಾಣ ಪತ್ರವನ್ನು ತಗೊಂಡು ಹೋಗಬೇಕು ಅದರ ಜೊತೆಗೆ ಅರ್ಜಿ ಸಲ್ಲಿಸಿದ ಆನ್ಲೈನ್ ಪ್ರತಿ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಿ ಅಪ್ಲಿಕೇಶನ್ ಹಾಕಿದ ಸಂದರ್ಭದಲ್ಲಿ ಒಂದು ಪ್ರಿಂಟ್ಔಟ್ ಬಂದಿರುತ್ತೆ ಆ ಪ್ರಿಂಟ್ಔಟ್ ಇಲ್ಲಿ ತಗೊಂಡು ಹೋಗಬೇಕು ಅಪ್ಲಿಕೇಶನ್ ಆನ್ಲೈನ್ ಪ್ರಿಂಟ್ಔಟ್ ಅಂತ ಕರಿತೀವಿ ಒಂದ್ ವೇಳೆ ಇಲ್ಲ ಅಂತಂದ್ರೆ ನೀವು ಮತ್ತೊಂದು ಸಲ ಅದನ್ನು ಡೌನ್ಲೋಡ್ ಸ್ಟೇಟಸ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇತ್ತು ಅಂದ್ರೆ ಅದನ್ನು ಕೂಡ ನೀವು ಜೆರಾಕ್ಸ್ ತಗೊಂಡು ಹೋಗಬೇಕಾಗುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕಿದಂತಹ ಔಟ್ ಅಥವಾ ಅರ್ಜಿ ಸಲ್ಲಿಸಿದ ನೀವು ತಗೊಂಡು ಹೋಗಬೇಕು ಅದನ್ನ ಕ್ರಾಸ್ ಚೆಕ್ ಮಾಡಿ ನಿಮ್ಮ ವೆರಿಫಿಕೇಶನ್ ಅನ್ನು ಕಂಟಿನ್ಯೂ ಮಾಡ್ತಾರೆ ಜೊತೆಗೆ ನಾಲ್ಕನೆಯ ಪ್ರಮುಖವಾದಂತಹ ದಾಖಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ಪ್ರಮಾಣ ಪತ್ರ ಅಂತ ಕರಿತೀವಿ ಸೊ ಕೆಲವು ಬಿಪಿಎಂ ಗಳಲ್ಲಿ ಇದು ಮ್ಯಾಂಡೇಟರಿ ಇಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ಕಡ್ಡಾಯವಾಗಿ ಕೇಳ್ತಾರೆ ಸೊ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಒಳ್ಳೆಯದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನು ಒರಿಜಿನಲ್ ಮತ್ತು ಎರಡು ಸೆಟ್ ಜೆರಾಕ್ಸ್ ಜೊತೆಗೆ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಜೊತೆಗೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ಮೊದಲೇ ನಿಮ್ಮ ನಿಗದಿಪಡಿಸಿದ ಯಾವುದು ಸ್ಥಳಕ್ಕೆ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹೇಳಿದ್ದಾರೆ ಅವರಿಗೆ ಕಾಲ್ ಮಾಡಿ ಕೇಳಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾ ಬೇಡ ಅಂತ ಕೆಲವು ಕಡೆ ಕಂಪಲ್ಸರಿ ಕೇಳ್ತಾರೆ ಕೆಲವು ಕಡೆ ಕೇಳೋದಿಲ್ಲ ಸೊ ಅದು ಆಯಾ ಜಿಲ್ಲೆಯ ಅಂಚೆ ಇಲಾಖೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಚೆ ಒಂದು ಏನು ಇರುತ್ತೆ ಅಥವಾ ಆ ಡಿಸ್ಟಿಕ್ ಅಲ್ಲಿರುವಂತಹ ಪೋಸ್ಟ್ ಆಫೀಸ್ ನ ಒಂದು ಇನ್ಚಾರ್ಜ್ ಯಾರು ಇರ್ತಾರೆ ಅಥವಾ ವೆರಿಫಿಕೇಶನ್ ಆಫೀಸರ್ ಯಾರು ಇರ್ತಾರೆ ಅವರು ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅದರ ಜೊತೆಗೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಕಂಪಲ್ಸರಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಪ್ರೂಫ್ ಗೆ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಗೆ ಮತ್ತು ನಿಮ್ಮ ಹೆಸರಿನ ಗಾಗಿ ಆಧಾರ್ ಕಾರ್ಡ್ ಅನ್ನು ಕೂಡ ಕೇಳ್ತಾರೆ ಆಧಾರ್ ಕಾರ್ಡ್ ಜೊತೆಗೆ ಎರಡು ಸೆಟ್ ಜೆರಾಕ್ಸ್ ಅನ್ನು ಕೂಡ ನೀವು ತಗೊಂಡು ಹೋಗಬೇಕಾಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಆರನೆಯ ಪ್ರಮುಖವಾದಂತಹ ದಾಖಲೆ ಈ ವರ್ಷದಿಂದ ಎರಡು ಇಪ್ಪತ್ ಮೂರರಿಂದ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕಂಪಲ್ಸರಿ ಮಾಡಿದ್ದಾರೆ ಏನಿದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಹೈಟ್ ಎಸ್ಟ್ ಇದೆ ವೇಟ್ ಎಸ್ಟ್ ಇದೆ ಜೊತೆಗೆ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಆಮೇಲೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇತ್ಯಾದಿ ಎಲ್ಲ ವಿವರಗಳನ್ನು ಒಳಗೊಂಡಿರುವಂತಹ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನಾವು ಇದನ್ನ ಮೆಡಿಕಲ್ ಸರ್ಟಿಫಿಕೇಟ್ ಅಥವಾ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನಿಮ್ಮ ಸಮೀಪದ ಯಾವುದೇ ನೀವು ಸರ್ಕಾರಿ ಆಸ್ಪತ್ರೆನಲ್ಲಿ ತಗೋಬಹುದು ಪಿಎಚ್ ನಲ್ಲಿ ತಗೋಬಹುದು ಅಥವಾ ಪಿಎಚ್ಸಿ ನಲ್ಲಿ ತಗೋಬಹುದು ಇದನ್ನ ಯಾವುದೇ ಒಂದು ನಿಮ್ಮ ಸಮೀಪದ ಗವರ್ಮೆಂಟ್ ಹಾಸ್ಪಿಟಲ್ಸ್ ಇರ್ತಾವಲ್ಲ ಸೊ ಅಲ್ಲಿ ನೀವು ಹೋಗಿ ನಂಗೊಂದು ಮೆಡಿಕಲ್ ಸರ್ಟಿಫಿಕೇಟ್ ಅಥವಾ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ರಿ ಅಂದ್ರೆ ಆಬ್ವಿಯಸ್ಲಿ ಕೊಟ್ಟೆ ಕೊಡ್ತಾರೆ ಅಲ್ಲಿಂದ ನೀವು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ತಗೊಂಡ್ರಿ ಇದನ್ನು ಕೂಡ ಎರಡು ಜೆರಾಕ್ಸ್ ಮಾಡಿಸಿ ಸೊ ಯಾವ ಯಾವ ದಾಖಲೆ ಮತ್ತೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಮೊದಲಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅದಾದ್ಮೇಲೆ ನಿಮ್ಮ ಮೀಸಲಾತಿ ಅಥವಾ ರಿಸರ್ವೇಶನ್ ಸರ್ಟಿಫಿಕೇಟ್ ಅದಾದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅದಾದ್ಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಆಮೇಲೆ ಆಧಾರ್ ಕಾರ್ಡ್ ಆಮೇಲೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಈ ಎಲ್ಲಾ ಆರು ದಾಖಲೆಗಳನ್ನು ಒರಿಜಿನಲ್ ಜೊತೆಗೆ ಎರಡು ಜೊತೆ ಸೆಟ್ ಜೆರಾಕ್ಸ್ ಅನ್ನು ತಗೊಂಡು ಹೋಗಬೇಕು ಆ ಎರಡು ಸೆಟ್ ಜೆರಾಕ್ಸ್ ಎಂದ ನೀವು ಸ್ವಲ್ಪ ಮಾಡ್ಬೇಕು ಜೆರಾಕ್ಸ್ ಏನ್ ತಗೋತೀರಿ ಅಲ್ಲಿ ಕೆಳಗಡೆ ಲಾಸ್ಟ್ ಎಂಡ ಕಡೆಗೆ ಮೂಲಿನಲ್ಲಿ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ನಿಮ್ಮ ಸಿಗ್ನೇಚರ್ ಕೂಡ ಮಾಡ್ಬೇಕು ನೀವು ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ನಿಮ್ಮ ಸಿಗ್ನೇಚರ್ ಮಾಡಿ ನೀವು ಅದನ್ನ ಸಬ್ಮಿಟ್ ಮಾಡಬೇಕು ಆಮೇಲೆ ಕೆಲವು ಕಡೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಇಲ್ಲ ಒಂದ್ಸಲ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಇದ್ರೆ ತಗೊಂಡು ಹೋದ್ರೆ ದಿ ಬೆಸ್ಟ್ ಇಲ್ಲ ಅಂತಂದ್ರೆ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನು ಕಲ್ತಿದ್ರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ದಾಖಲೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಕ್ರಮದಲ್ಲಿ ಹೊಂದಿಸಿಕೊಂಡು ನೀವು ನಿಮ್ಮ ವೆರಿಫಿಕೇಶನ್ ಅನ್ನು ಅಟೆಂಡ್ ಮಾಡಬಹುದು ಇದರಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಯಶಸ್ವಿ ಆಗಂಗಿಲ್ಲ ಹಾಗಾಗಿ ಡಾಕ್ಯುಮೆಂಟ್ಸ್ ಅನ್ನ ಸರಿಯಾದ ಫಾರ್ಮ್ಯಾಟ್ ಅಲ್ಲಿ ತಗೊಂಡು ಹೋಗಿ ಆಮೇಲೆ ಹದಿನಾರನೇ ತಾರೀಕಿನ ಒಳಗಾಗಿನೇ ನೀವು ಡಾಕ್ಯುಮೆಂಟ್ಸ್ ಪೂರ್ಣಗೊಳಿಸಿಕೊಳ್ಳಿ ಯಾರದೆಲ್ಲ ಇನ್ನೂ ವೇಟಿಂಗ್ ಇನ್ನು ಥರ್ಡ್ ಫೋರ್ತ್ ಫೋರ್ತ್ ಲಿಸ್ಟ್ ಗೆಲ್ಲ ವೇಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ವಿಡಿಯೋ ಉಪಯೋಗಕಾರಿಯಾಗುತ್ತೆ ಮುಂಬರುವ ಎಲ್ಲಾ ಜೆಡಿಎಸ್ ನೇಮಕಾತಿಗಳಲ್ಲೂ ಕೂಡ ಇಷ್ಟು ದಾಖಲೆಗಳನ್ನು ಕಡ್ಡಾಯವಾಗಿ ಕೇಳಿ ಕೇಳ್ತಾರೆ ಇಷ್ಟು ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡೋದ್ರ ಮೂಲಕ ಅಥೆಂಟಿಕೇಷನ್ ಅನ್ನು ಕೊಡಬೇಕಾಗುತ್ತೆ ಒಟಿಪಿ ಕೂಡ ಬರುತ್ತೆ ನಿಮಗೆ ಆ ಒಟಿಪಿಯನ್ನು ಹಾಕುದ್ರ ಮೂಲಕ ನಿಮ್ಮ ಅಪ್ಲೋಡ್ ಅಥವಾ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಆಮೇಲೆ ನಿಮ್ಗೊಂದು ಫಾರ್ಮ್ಯಾಟ್ ಕೊಡ್ತಾರೆ ಆ ಫಾರ್ಮ್ಯಾಟ್ ಅನ್ನು ಇಟ್ಕೊಳ್ಬೇಕು ಅದಾದ ನಂತರ ಹದಿನೈದು ದಿನಗಳ ಒಳಗೆ ಎರಡನೇ ಹಂತದ ಮೆಸೇಜ್ ಬರುತ್ತೆ ನಿಮಗೆ ರಿಪೋರ್ಟ್ ಮಾಡಿಕೊಳ್ಳೋದಕ್ಕೆ ನಿಮ್ಮ ಡಾಕ್ಯುಮೆಂಟ್ ಯಶಸ್ವಿಯಾದ ನಂತರ ಎರಡನೇ ಹಂತದಲ್ಲಿ ನೀವು ವೆರಿಫಿಕೇಶನ್ ಮಾಡಿಸಿಕೊಂಡು ರಿಪೋರ್ಟ್ ಕೂಡ ಮಾಡಿಕೊಂಡು ಡ್ಯೂಟಿಗೆ ಜಾಯಿನ್ ಆಗಬೇಕಾಗುತ್ತೆ ಸೊ ಇಷ್ಟು ಜಿಡಿಎಸ್ ನೇಮಕಾತಿಯ ಸಂದರ್ಭದಲ್ಲಿರುವಂತಹ ಒಂದು ಪ್ರೊಸೆಸ್ ಆಗಿರೋದ್ರಿಂದ ಯಾರೆಲ್ಲ ಈ ಒಂದು ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಪ್ರೊಸೆಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಎಷ್ಟು ಬೇಕು ಎಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀವು ಹೊಂದಿರಬೇಕು ಅನ್ನುವಂತಹ ವಿವರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಈ ಕುರಿತು ಇನ್ನಷ್ಟು ಅಪ್ಡೇಟ್ಗಳನ್ನು ಅತಿ ಶೀಘ್ರದಲ್ಲಿ ನೀಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಆತ್ಮವಿಶ್ವಾಸದೊಂದಿಗೆ ನೀವು ಈ ವೆರಿಫಿಕೇಶನ್ ಅನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ಬೆಸ್ಟ್ ಅನ್ನು ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿನ್ನೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಟೈಮ್